नम कुटुंब चैनल के स्वागत नहीं नम चैनल ना सब्सक्राइब आगदे नोड़ता इद्रे प्लीज सब्सक्राइब आगे पक्कदल्लिरो बेल आइकन प्रेस माड़ी ना यावदे होसा वीडियो अपलोड माड़िद्रे निमगे नोटिफिकेशन बरुत्ते लाइक माड़ी कमेंट माड़ी हागे निम्म एल्ला फ्रेंड्स गू शेर माड़ी बन्नी इवत्तु बेळे सार हेगे माड़ोदु अंत नोड़ोण मोदलनेदागि बेळे नानु मूर नाल्कु सारी तोळेदु अर्ध चोंबु नीरु हाकि इट्टिदीनि इदु ओगरणेगे सासिवे जीरिगे वणमेशिनकायि ओंदु स्वल्प ईरुळ्ळि हसि कर्बेवु ಒಂದು ಈ ಸೈಜಿನ ಟೊಮೆಟೊ ತಗೊಂಡಿದ್ದೀನಿ ನಾನು ಹಾಗೆ ಈ ಸೈಜಿನ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಮೂರೇ ಮೂರು ಹಸಿ ಮೆಣಸಿನಕಾಯಿ ಜೀರಿಗೆ ಹಾಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸ್ಟವ್ ಹಚ್ಚಿಕೊಂಡು ಕುಕ್ಕರ್ನ ಬೇಳೆ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಅದಕ್ಕೆ ಇಲ್ಲಿ ತಗೊಂಡಿದ್ದಲ್ಲ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನಕಾಯಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಉಷ್ಣು ಇದಕ್ಕೆ ಹಾಕ್ತಾ ಇದೀನಿ ನಾನು ಹಸಿ ಮೆಣಸಿನಕಾಯಿ ಮೂರೇ ತಗೊಂಡಿದ್ದೀನಿ ನಿಮ್ಮ ಕಾರಕ್ಕೆ ನೀವು ನೋಡ್ಕೊಂಡು ಹಾಕಬಹುದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಈಗ ಇದನ್ನ ಕ್ಲೋಸ್ ಮಾಡಿ ಮೂರು ವಿಶಲ್ನ ಕೂಗಿಸ್ಕೊಳ್ತೀನಿ ನೋಡಬಹುದು ಈಗ ಮೂರು ವಿಶಲ್ ಆಗಿದೆ ನಾನು ಗ್ಯಾಸ್ ನ ಆಫ್ ಮಾಡ್ಕೊಳ್ತಾ ಇದೀನಿ ಇದು ತಣ್ಣಗಾಗಲಿ ನೋಡಬಹುದು ಈಗ ಮೂರು ವಿಶಲ್ ಆಗಿದೆ ಪ್ರೆಶರ್ ಕೂಡ ಕೂಲ್ ಆಗಿದೆ ಈಗ ನಾನು ಲಿಡ್ ನ ಓಪನ್ ಮಾಡ್ಕೊಳ್ತಾ ಇದೀನಿ ನೋಡಬಹುದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನಿಮಗೆ ಬೇಳೆ ಬೆಂದಿಲ್ಲ ಅಂದ್ರೆ ನೀವು ಇನ್ನ ಒಂದು ಇಲ್ಲ ಎರಡು ವಿಶಲ್ ನ ಕೂಗಿಸ್ಕೊಬಹುದು ಎಕ್ಸ್ಟ್ರಾ ಇರೋ ನೀರನ್ನ ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ನೋಡಬಹುದು ನಾನು ಅರ್ಧ ಚಂಬ ಅಷ್ಟೇ ನೀರು ಹಾಕಿದ್ದೆ ಇದಕ್ಕೆ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ ಇವಾಗ ನೀರೆಲ್ಲ ತೆಕ್ಕೊಂಡು ಬರೆ ಬೇಳೆ ಅಷ್ಟೇ ಉಳಿದಿದೆ ಇವಾಗ ಇದಕ್ಕೆ ಒಂದು ಚಮಚ ಉಪ್ಪು ಹಾಕೊಳ್ತಾ ಇದೀನಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಒಣ ಖಾರ ಹಾಕಿಲ್ಲ ಹಸಿ ಮೆಣಸಿನಕಾಯಿನ ಮೂರು ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ಕೋಬಹುದು ನೋಡಬಹುದು ನಾನು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಳ್ಳಿ ಏನೋ ಕಮ್ಮಿ ಇದ್ರೆ ಮತ್ತೆ ಆಡ್ ಮಾಡ್ಕೊಳ್ಳಿ ಇನ್ನು ಬಸ್ಕೊಂಡಿರೋ ನೀರನ್ನ ಮತ್ತೆ ಇದಕ್ಕೆ ಹಾಕೊಳ್ತಾ ಇದೀನಿ ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಗೆ ಇಟ್ಕೊಳ್ಳೋಣ ನೋಡಬಹುದು ಈ ಸೈಡ್ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದೀನಿ ಎಣ್ಣೆ ಬಿಸಿ ಇದೆಯಲ್ಲ ನೋಡೋಣ ಎಣ್ಣೆ ಕಾಯ್ದಿದೆ ಇವಾಗ ನಾನು ಸಾಸಿವೆ ಜೀರಿಗೆ ಎರಡು ಹಾಕೊಳ್ತಾ ಇದೀನಿ ಜೀರಿಗೆ ಚೆನ್ನಾಗಿ ಕೆಂಪಾಗಿದೆ ಇವಾಗ ಕರಿಬೇವು ಇಲ್ಲಿ ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಬಹುದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾನು ಅವಾಗಲೇ ಮಸ್ಕೊಂಡಿದ್ನಲ್ಲ ಆ ಸಾರ್ನ ನಾನು ಒಗ್ಗರಣೆಗೆ ಹಾಕೊಳ್ತೀನಿ ಇದಕ್ಕೆ ಇನ್ನೊಂಚೂರು ನೀರು ಹಾಕೊಂಡು ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಹಾಕೊಳ್ತೀನಿ ನಿಮಗೆ ಸಾರು ಗಟ್ಟಿಯಾಗಿದ್ರೆ ಇನ್ನೊಂಚೂರು ನೀರು ಹಾಕೋಬಹುದು ನೀವು ಇವಾಗ ಇದು ಒಂದು ಕುದಿ ಬರಲಿ ಕ್ಲೋಸ್ ಮಾಡ್ತಾ ಇದೀನಿ ಫ್ಲೇಮ್ ನ ಹೈಯಲ್ಲಿ ಇಟ್ಟಿದ್ದೀನಿ ನೋಡಬಹುದು ಸಾರು ಚೆನ್ನಾಗಿ ಕುದಿತಾ ಇದೆ ಇವಾಗ ನಾನು ಆಫ್ ಮಾಡ್ಕೊಳ್ತೀನಿ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ
ನೋಡಬಹುದು ನಾನು ಬೌಲಿಗೆ ಶಿಫ್ಟ್ ಮಾಡ್ಕೊಂಡೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಬೇಳೆ ಸಾರು ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ನೀವು ಇನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೂ ಸೆಂಡ್ ಮಾಡಿ ಥ್ಯಾಂಕ್ ಯು